ರೈತರಿಗೆ ನಮಸ್ಕಾರ. ನಾವು ಶ್ರೀನಿವಾಸ ಕ್ಯಾಂಪಿಗೆ ಬಂದಿದ್ದೀವಿ. ಅಣ್ಣವರು ಬೀಜದ ಸಲುವಾಗಿ ಹೇಳ್ತಿದ್ದಾರೆ, ಅವ್ರ ಮಾಹಿತಿ ತಿಳ್ಕೊಳ್ಳೋ ಅಂತ ಬಂದಿದ್ದೀವಿ. ದಯವಿಟ್ಟು ಅವ್ರ ಹೆಸರು ಅವರೆಲ್ಲ ಹೇಳ್ತಾರೆ. ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೆಕ್ಕಂಟಿ ತ್ರೀನಾಥ್. ನಮ್ಮದು ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕು ಶ್ರೀನಿವಾಸ ಕ್ಯಾಂಪು. ನಾನು ಒಂದು KNM 1638 ಒಂದು ಹೊಸ ತಳಿ ನಾಟಿ ಮಾಡಿದ್ದೀನಿ. ಮನ್ನಿ ಬ್ಯಾಸಿಗೆ ಬೆಳೆನೇ ಮಾಡಿದ್ದೀನಿ, ಚೆನ್ನಾಗೈತಿ. ನಮಗೆ 55 ಚೀಲ ಇಳುವರಿ ಬಂದಿದೆ. ಈಗ ಮತ್ತೆ ನಾನು ಈಗ 30 ಎಕರೆ ಸೀಡನ್ನು ತಂದು ಮತ್ತೆ ನಾಟಿ ಮಾಡಿದ್ದೀನಿ. ಈಗಾಗಲೇ ನಿನ್ನಿಲ್ಲಿದ್ದ ನಾವು 10ನೇ ತಾರೀಕು ಅಂದರೆ 130 ದಿನಕ್ಕೂ ಕಟಾವು ಬಂದಿದೆ. ಬ್ಯಾಸಿಗೆ ಬೆಳೆ 125 ದಿನ ಸಸಿ ಕೂಡಿಸಿ, ಸುಗ್ಗು ಬೆಳೆ 130 ದಿನ ಸಸಿ ಕೂಡಿಸಿ, ಒಳ್ಳೆ ಇಳುವರಿ. ನಮಗೂ ಒಂದೇ ಸಾಲು ಎಣ್ಣೆ ಹೊಡೆದೀನಿ. ಆಮೇಲೆ ನಾನು ಹಾಕಿದ್ದು ಗೊಬ್ಬರನ್ನು 7.5 ಚೀಲ ಗೊಬ್ಬರ ಹಾಕಿದ್ದೀನಿ. ಹೈಟು ಬೆಳೆದಿಲ್ಲ, ಹೈಟು ಕಡಿಮೆ, ತೆನಿ ದೊಡ್ಡದು, ಗಾಳಿಗೆ ಬೆಳೆಗಿಲ್ಲ. ಬ್ಯಾಸಿಗೆ ಬೆಳೆ ಇನ್ನೂ ಹೈಟು ಕಡಿಮೆ ಇರ್ತೈತೆ. ಭಾಳ ನಮ್ಮ BPT 5704 ಯಾವ ಟೈಪ್ ಇರ್ತೈತೋ ಅದೇ ಟೈಪು ನೆಲ್ಲು ಇರ್ಬೋದು. ಸಣ್ಣಗಿರ್ತಾವ್ರಿ ನೆಲ್ಲು, ವೆಯ್ಟ್ ಜಾಸ್ತಿ, ಒಂದು ತಾಲು ಇರಗಿಲ್ಲ. ನಮ್ಮ ರೈತರಿಗೂ ಎಲ್ಲರಿಗೂ ಕೂಡ ಇಂಥ ಬೆಳೆ ಹಚ್ಚಿಕಂದ್ರೆ ಭಾಳ ಒಳ್ಳೆಯದು. ಈಗ ಮಾರ್ಕೆಟ್ನಾಗ ಕೂಡ ನಮಗೆ ಚೆಲೋ ಚೆಲೋ ಬೀಜನೂ ಇಳುವರಿ ಬರಗಲ್ಲ. ಇದು ಅಂಥದ್ದು ಇಳುವರಿ ಬೇಸು, ಚೆನ್ನಾಗಿ ತೆನಿ ದೊಡ್ಡದೈತಿ. ಇದರ ಬಗ್ಗೆ ನಾನು ಬ್ಯಾಸಿಗೆ ಮಾಡಿದ್ದು ರೈಸು ಮಾಡಿ ಬೆಂಡುಗಾಳನ್ನು ಚೆಕ್ ಮಾಡೀನಿ. ಬೆಂಡುಗಾಳು ಇಲ್ಲ, ಬ್ಯಾಸಿಗೆ ಬೆಳೆ ಚೆಕ್ ಮಾಡಿ ಇದೇ ಅದನ್ನು ಅನ್ನ ಮಾಡಿ ಬೆಂಡುಗಾಳನ್ನು ಚೆಕ್ ಮಾಡೀನಿ. ಅನ್ನನೂ ಮಾಡಿ ನೋಡೀನಿ, ಅನ್ನ ಕೂಡ ಭಾರಿ ಚೆನ್ನಾಗಿ ಭಾಳ ರುಚಿಯಾಗೈತಿ. ಮುಂದೆ ಮುಂದೆ ಫ್ಯೂಚರ್ದಾಗ ಇದೇ ಒಂದು 10 ವರ್ಷ ತನ ಇದೇ ಕಂಟಿನ್ಯೂ ಆಗ ಚೆಲೋ ಚೆಲೋ ಇಳುವರಿ ಬರೋದು. KNM 1638 ಕೋನಾರು ಸಣ್ಣಾಲು. ಇದು ತಯಾರು ಮಾಡಿದ್ದ ಶಾಸ್ತ್ರವೇತ್ತರು ಎಲ್ಲರೂ ಕೂಡ ಇಂಥ ಚೆಲು ಚಲೋ ಇನ್ನ ರೈತರ ಬಗ್ಗೆ ಇನ್ನ ಚೆಲೋ ಇಳುವರಿ ಬರಂಗ ಹೊಸ ಹೊಸ ಕಂಡಿಡಬೇಕಂತೇಳಿ ನಾನು ಅವ್ರಿಗೊಂದು ನಮಸ್ಕಾರ ಮಾಡ್ಕೊತೀನಿ. ಇಂಥನೇ ಇದೇ ತಳಿ ನೈಸು ನೈಸು ಹೈಟು ಬರಬಾರದು, ಗಾಳಿಗೆ ಬೆಳಬಾರದು, ಇಳುವರಿ ಜಗ್ಗಿ ಬರಬೇಕು. ನಮ್ಮ ರೈತರೆಲ್ಲರೂ ಬೇಸಿರಬೇಕು, ಖರ್ಚು ಕಡಿಮೆ ಇಳುವರಿ ಜಾಸ್ತಿ ಆಗಬೇಕಂತ ನಾವು ಮನವಿ ಮಾಡ್ಕೊತೀನಿ. ನಮಸ್ಕಾರ.